ಇಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಗುರುಗಳು ಮಕ್ಕಳೇ, ಮೊದಲಿಗೆ ನಮ್ಮ ಗುರುಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇವತ್ತಿನ ಈ ಕಥೆಯನ್ನು ಶುರು ಮಾಡೋಣ. ಓಂ ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಮೇನ ಚರಾಚರಂ ತತ್ಪದಂ ದರ್ಶಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಕಾರಣ ಗುರುಗಳಾದ ನರಸಿಂಹ ಪ್ರಭುಜಿಯವರ ಆಶೀರ್ವಾದದೊಂದಿಗೆ ಇಂದಿನ ಕಥೆಯನ್ನ ಶುರು ಮಾಡೋಣ. ನಾವು ಅನೇಕ ದಾಸರ ಹೆಸರನ್ನ ಕೇಳಿದ್ದೇವೆ. ಪುರಂದರ ದಾಸರು, ಕನಕದಾಸರು, ಜಗನ್ನಾಥ ದಾಸರು, ವಿಜಯದಾಸರು, ಆನಂದದಾಸರು ಹಾಗೂ ಅನೇಕ ದಾಸರ ಹೆಸರನ್ನ ಕೇಳಿ. ಈ ದಾಸರು ಅಂದ್ರೆ ನಮ್ಮ ಭಕ್ತಿ ಬಂಧದಲ್ಲಿ ಮನೆಯಿಂದ ಮನೆಗೆ ಭಿಕ್ಷಾಟನೆಯನ್ನ ಮಾಡಿ ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ಹಾಡು ಅಥವಾ ಭಜನೆ ಕೀರ್ತನೆಗಳ ಮೂಲಕ ಮನೆಯಿಂದ ಮನೆಗೆ ಯಾವುದನ್ನು ಸಹ ನಮ್ಮ ಪದ್ಧತಿಗಳು ಈ ರೀತಿಯೇ ಮಾಡಿ ಅಂತ ಹೇಳೋದ. ಇದು ಭಕ್ತಿಯ ಉನ್ಮತ್ತತೆ ಹೆಚ್ಚಾದಾಗ ಮಾಡಿ. ನಾವು ಪುರಂದರದಾಸರು ಅನೇಕ ಕೀರ್ತನೆಗಳನ್ನ ರಚಿಸಿದ್ದಾರೆ ಅಂತ ಕೇಳಿದ. ನಿಮ್ಗೆಲ್ಲರಿಗೂ ಪುರಂದರದಾಸರ ಕೀರ್ತನೆಗಳು ನಾವು ಹಾಡುವ ಹಾಡುಗಳಲ್ಲಿ ಅನೇಕ ರೀತಿಯಾಗಿ ಅಭ್ಯಾಸ. ದಾಸರ ಕೀರ್ತನೆಗಳನ್ನ ನಾವು ಅತಿಯಾಗಿ ಹಾಡ್ತೇವೆ, ಹೆಚ್ಚಾಗಿ ಹಾಡ್ತೇವೆ. ಇಲ್ಲಿ ಪುರಂದರದಾಸರು ಬರೆಯುವಾಗ ತಾನು 4 ಲಕ್ಷ ಕೀರ್ತನೆಗಳನ್ನ ಬರೀತೇನೆ ಅಂತ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಆ ಪುರಂದರದಾಸರು ಆ ರೀತಿ ಸಂಕಲ್ಪ ಮಾಡಿದ್ದು ಅವರಿಗೆ ದಾಸ ಶ್ರೇಷ್ಠರಾದ ಪುರಂದರದಾಸರು ಮಾಡ್ತಾನೆ. ಅವರು ಕೀರ್ತನೆಗಳನ್ನ ಬರಿತಾನೆ ಇರ್ತಾರೆ. ಅವ್ರಿಗೆ ಎಲ್ಲಿ ನೋಡಿದ್ರು ಕೃಷ್ಣ, ಕೃಷ್ಣನ ಮೇಲೆ ಅಗಮ್ಯವಾದ ಪ್ರೀತಿ. ನಾನಿವಾಗ ಹೇಳ್ತಾ ಇರೋದು ಪುರಂದರ ದಾಸರ ಮಗನಾದ ಆ ಮಹಾ ಮಗನಾದ, ಯಾಕಂದ್ರೆ ಮಗನಿಗೆ ಒಂದು ಧರ್ಮ ಅಂತ ಇರುತ್ತೆ. ಆ ಮಗನ ಧರ್ಮವನ್ನ ಹೇಗೆ ಎತ್ತಿಡ್ದ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ಮಗ ಮಧ್ವಪತಿ ಅಂತ. ಈ ಮಧ್ವಪತಿ ಸಣ್ಣವನಾಗಿದ್ದಾಗ ಪುರಂದರದಾಸರು ಒಂದಿನ ಮಗನ್ಗೆ ಹೇಳ್ತಾರೆ, ಅಪ್ಪ ಪ್ರತಿದಿನ ಯಂತ್ರೋದ್ಧಾರ ಹನುಮನಿ, ಇದು ಹಂಪಿ ಹತ್ರ ಒಂದು ಯಂತ್ರೋದ್ಧಾರ ಅಂತ ಹನುಮ ಇದೆ, ಅದು ವ್ಯಾಸ ಪ್ರತಿಷ್ಠೆ ಮಾಡಿರ್ತಕ್ಕಂಥ ಹನುಮ. ಆ ಹನುಮ ಸಿಕ್ಕಾಪಟ್ಟೆ ಅಲ್ಲಿ ಓಡಾಡ್ತಿದ್ದ. ಆ ಹನುಮನ ಎಲ್ಲ ಬಾಲಗಳನ್ನ ಕಟ್ಟಿ ಒಂದು ಯಂತ್ರವನ್ನ ಮಾಡಿದ್ದಾರೆ. ಅದು ಒಂದು ಯಂತ್ರ ಅಂದ್ರೆ ಒಂದು ಚಿತ್ರಣ ತರ ಮಾಡಿದ್ದಾರೆ. ಅಲ್ಲಿ ಹೋಗಿ ಪ್ರತಿನಿತ್ಯ ಈ ಪುರಂದರದಾಸರು ನೈವೇದ್ಯವನ್ನ ಕೊಟ್ಟು ಬರ್ತಾರೆ. ಈ ಪುರಂದರದಾಸರ ಮಗನಿಗೆ ಒಮ್ಮೆ ಹೇಳ್ತಾರೆ, ಏ ಮಧ್ವಪತಿ ಹೋಗ್ಬಿಟ್ಟು ನೀನು ಅಲ್ಲಿ ನೈವೇದ್ಯವನ್ನ ಕೊಟ್ಬಪ್ಪ, ನಂಗೊಂದ್ ಸ್ವಲ್ಪ ಕೆಲ್ಸ ಇದೆ, ಹೋಗ್ ಬರಕ್ ಆಗಲ್ಲ. ಈ ಮಧ್ವಪತಿ ಆಟ ಆಡ್ಕೊಂಡು ಹೋಗ್ತಾರೆ. ಏನು ಕುಣ್ಕೊಂಡು ಕುಣ್ಕೊಂಡು ಪುಟ್ಟ ಮಗ ಮಗು ನಿಮ್ ತರನೆ ಹೋದಾಗ ಈ ಮಧ್ವಪತಿ ತಾನು ನೈವೇದ್ಯ ಕೊಡೋದು ಅಂದ್ರೆ ಏನನ್ಕೊಂಡಿರ್ತಾನೆ, ಅದನ್ನ ತಿನ್ಸೋದು. ಇದು ಮಗು ಹೋಗುತ್ತೆ, ಹೋಗಲ್ ಕೂತ್ಕೊಳ್ಳುತ್ತೆ. ಕೂತ್ಕೊಂಡು ಆಂಜನೇಯನ್ನ, ಬಾ ಪ್ರಾಣದೇವರೇ ಬನ್ನಿ, ನೀವು ಊಟ ಮಾಡ್ತೀರಂತೆ, ನೀವು ಬರೋ ಸಮಯ ಆಯ್ತು. ಮುದ್ದು ಮಗ ಈ ಮಧ್ವಪತಿ, ಚಿಕ್ಕ ಹುಡುಗ, ತಾನು ಕರಿತಾ ಇದ್ದಾನೆ. ಆ ಹನುಮಂಗೆ ಈ ಮಗು ಕರೆದಿದ್ದು ಇಷ್ಟ ಆಗಿದ್ದಿರ್ಬೇಕು. ತಾನು ಪಟ್ಟಂತೆ ಬಂದು ಆಯ್ತು, ಊಟ ಕೊಟ್ಟಿದ್ದು ಆಯ್ತು, ತಿನ್ಸಿದ್ದು ಆಯ್ತು, ತಾನು ತಿಂತಿದ್ದಾಯ್ತು, ಇಬ್ರು ಆಟ ಆಡಿದ್ದಾಯ್ತು, ಮತ್ತೆ ಮಧ್ವಪತಿ ತನ್ನ ಪಾಡಿಗೆ ತನ್ನ ಮನೆಯಿತ್ತು. ಅಮ್ಮ ಕೇಳಿದ್ರು, ಏನಪ್ಪ ಕೊಟ್ಟು ಬಂದ್ಯ ನೀನು ನೈವೇದ್ಯ, ಎಲ್ಲಿ ಊಟ ಮಾಡೋಣ? ನೈವೇದ್ಯ ಅಂದ್ರೇನೋ, ನಾವಿವಾಗೆಲ್ಲ ಮಾಡ್ತೀವಲ್ಲ ಸುಮ್ಮನೆ ತೋರಿಸೋದು, ಯಾ ದೇವರು ಬಂದು ತಿಂದಿರಲ್ಲ, ಮನೆಗೆ ಬಂದು ನಾವು ಊಟ ಮಾಡೋದು ಇದು. ಅಮ್ಮ, ಇಲ್ಲಮ್ಮ ಇಲ್ಲಮ್ಮ, ಹನುಮ ತಿಂದಾಯ್ತು. ಈ ಅಮ್ಮನಿಗೆ ಮತ್ತೆ ಏನಪ್ಪ ಇವನು ತಾನೇ ತಿಂದು ಬಂದಿಲ್ಲೋ, ಹನುಮ ತಿನ್ನ ಅಂತಿದ್ದಾನೆ. ಅಷ್ಟೊಂದು ಸುಲಭನಾ ಹನುಮನ ತಿನ್ಬಿಡ್ಲಿಕ್ಕೆ ಅಂತ ಈ ಪ್ರಾಣದೇವರು ಬಂದು ಅಷ್ಟೊಂದು
ತ್ವರಿತವಾಗಿ ಮಗುವಾಗಿ ಕರೆದ ತಕ್ಷಣ ತಿನ್ಬಿಡ್ತು. ಮಕ್ಕಳ ಮನಸ್ಸು ತುಂಬಾ ಉಲ್ಲಾಸವಾಗಿರುತ್ತೆ, ತುಂಬಾ ಆನಂದದಲ್ಲಿರ್ತಾರೆ, ಅವ್ರಿಗೆ ಯಾವುದ್ರ ಬಗ್ಗೆನೂ ಯಾವುದೇ ರೀತಿಯ ಈರ್ಷೆ ಇರೋದಿಲ್ಲ. ಹಾಗಾದ್ರೆ ಯಾವುದೂ ಕೂಡ ಅವ್ರಿಗೆ ಇದೇ ತರ ಇರುತ್ತೆ ಅಂತ ಒಂದು ಇತ್ಯರ್ಥವಾದ ಮನಸ್ಸಿರಲಿ, ಆ ನಿಶ್ಚಲವಾದ ಮನಸ್ಸು. ಇತ್ಯರ್ಥ ಮನಸ್ಸು ನಿಶ್ಚಲ ಮನಸ್ಸಿಗೆ ವ್ಯತ್ಯಾಸ, ಯಾವುದನ್ನು ನೋಡಿದ್ರು ಜಡ್ಜ್ ಮಾಡೋದು ಮನಸ್ಸು. ಸರಿ ಆಯ್ತು, 2 ದಿನ ಹೇಗೆ, 3 ದಿನ ಹೇಗೆ, ಎಲ್ಲೋ ಮಗು ತಿಂದು ಬಂದ್ಬಿಡ್ತಿದ್ದಾನೆ ಅಂತ ಜೊತೆಲಿ ಮನೇಲಿ ಬಂದು ಊಟ ಮಾಡ್ತಿದ್ದೆ. ಪುರಂದರದಾಸರು ಎಲ್ಲೋ ಹೋಗಿದ್ರು, ವಾಪಸ್ ಬಂದ್ರು, ಹೆಂಡತಿ ಏನು ಕೇಳು, ಮಗು ಹೇಗಿದ್ದಾನೆ? ಈ ತಾಯಿ ಭಯ ಅಲ್ಲ ರೀ, ದಿನ ಆ ಬಂಡೆಗಳ ಮಧ್ಯೆ ಬೆಟ್ಟಗಳ ಮಧ್ಯೆ ಆ ಪ್ರಾಣದೇವರಿಗೆ ನೀವು ನೈವೇದ್ಯ ಅಂತ ಕಳಿಸಿದ್ರಿ, ಮಗು ಹೋಗ್ತಾನೆ ಬರ್ತಾನೆ, ಬರುವಾಗ ಖಾಲಿ ಪಾತ್ರೆ ತರ್ತಾನೆ, ನಾನು 2 ಸೇರು ಅಕ್ಕಿ ಮಾಡಿರ್ತೀನಿ ನೈವೇದ್ಯಕ್ಕೆ, ತಗೊಂಡು ಹೋಗ್ತಾನೆ, ತಗೊಂಡು ಬಂದು ಖಾಲಿ ಪಾತ್ರೆ ತರ್ತಾನೆ. 2 ಸೇರು ಅಕ್ಕಿ ಅಂದ್ರೆ ಸಿಕ್ಕ ಬಹಳಷ್ಟು ಜಾಸ್ತಿ. ಆ 2 ಸೇರು ಅಕ್ಕಿನ ಆ ಮಗು ತಿಂದೆ ನಾನು ಅಂತ ಹೇಳ್ತೀನಿ, ಇಲ್ಲ ಪ್ರಾಣದೇವರೇ ಬಂದು ತಿಂದ ತಿಂದ್ರು ಅಂತ ಹೇಳಿ, ಆಮೇಲೆ ಆನಂದವಾಗಿರ್ತಾನೆ. ಅದು ಅಲ್ಲದೆ ಮನೆಗೆ ಬಂದು ಚೆನ್ನಾಗಿ ಊಟನು ಮಾಡ್ತಾನೆ. ನಿಮ್ಗೆಲ್ಲೋ ಭಯ ಆಗಿ ಏನೋ ಮೆಟ್ಟಿರ್ಬೇಕಿತ್ತ ಅಂತ ಹೇಳ್ತಾರೆ. ಆಗ ಪುರಂದರದಾಸರು ಹೇಳ್ತಾರೆ, ಅದಕ್ಕೆ ಯಾಕೆ ಹೆದರ್ತಿ, ಇರು ನಾನೇ ಕೇಳ್ತೀನಿ ಮಗು ಅಂತ ಹೇಳಿ ಪುರಂದರದಾಸರು ಕೇಳ್ತಾರೆ. ಆ ಪುರಂದರದಾಸರು ಕೇಳಕ್ ಶುರು ಮಾಡ್ತಾರೆ, ಏನಪ್ಪ ಹೌದಾ, ಈ ತರ ಪ್ರಾಣದೇವರು ಬಂದು ತಿಂತ ಇದ್ದಾರ, ಹ್ಞೂ ಬಾ ಬಾ ನಿಂಗೂ ತೋರಿಸ್ತೀನಿ ಅಂತ ಹೇಳ್ತಾರೆ. ಹೌದಾ ನಂಗೂ ತೋರಿಸ್ತೀಯ? ಹೌದಪ್ಪ ನಾನು ನಿಂಗೂ ತೋರಿಸ್ತೀನಿ. ಊಟ ತಗೊಂಡು ಹೋದ, ಬಿಸಿ ಬಿಸಿಯಾದ ಅಡಿಗೆ ತಾಯಿ ಮಾಡಿದ್ಲು ನೈವೇದ್ಯಕ್ಕೆ. ಆ ಪ್ರಾಣದೇವರ ಹತ್ರ ತಗೊಂಡೋದ್ರು, ಯಂತ್ರೋದ್ಧಾರ ಪ್ರಾಣದೇವರ ಹತ್ರ ತಗೊಂಡು ಹೋದ್ರು. ತಗೊಂಡು ಹೋದ್ರೆ ಆ ಪ್ರಾಣದೇವರು ಬರಲೇ ಇಲ್ಲ ತಿನ್ನಕ್ಕೆ. ಈ ಮಗು ಗೊಳೋ ಅಂತ ಅಳಕ್ಕೆ ಶುರು ಮಾಡಿದ್ರು. ಆ ಪುರಂದರದಾಸರು ಜನರೆಲ್ಲ ಕಾಯ್ತಾ ಇದ್ದಾರೆ, ಏನು ಪ್ರಾಣದೇವರು ಬರ್ತಾರಂತೆ, ಈ ಮಗು ಕೈಯಲ್ಲಿ ತಿಂತಾರಂತೆ, ಕೆಲವೊಂದು ಸುದ್ದಿಗಳು ಗಾಳಿ ಹರಿದಂಗೆ ಹರಿದ್ಬಿಡುತ್ತೆ. ಆದ್ರೆ ಯಾರು ಬರಲಿಲ್ಲ ತಿನ್ನಕ್ಕೆ. ಆವಾಗ ಈ ಹುಡುಗನ ತುಂಬಾ ಬೇಜಾರಾಗುತ್ತೆ, ಯಾಕೆ ನೀನು ತಲೆ ಚುಚ್ಕೊಂಡು ಆ ಮಗು ನಾನು ನೀರಿಗೆ ಹಾರ್ಬಿಡ್ತೀನಿ ಅಂತ ನಿಂತ್ಕೊಳ್ಳುತ್ತೆ. ಅಲ್ಲಿ ನದಿ ಇರುತ್ತೆ, ನಾನು ನೀರಿಗೆ ಹಾರ್ಬಿಡ್ತೀನಿ, ನನಗೆ ಈ ತರ ಆಗೋಯ್ತಲ್ಲ, ನಾನು ಎಷ್ಟು ಮಾಡಿದ್ರು ಸಹ ನನ್ಗೆ ಈ ತರ ಮಾಡ್ಬಿಟ್ರಲ್ಲ ಅಂತ ಪಾರಕ್ ಹೋಗುತ್ತೆ. ಅವ್ರು ಹನ್ ಪ್ರಾಣದೇವರು ಬಂದು ನಡೆದಂತ ಸಂಗತಿಯನ್ನ ಆ ಮಗು ಜೊತೆ ಪ್ರಾಣದೇವರು ಬಂದು ಪ್ರಸಾದವನ್ನ ಸ್ವೀಕಾರ ಮಾಡಿದ್ದನ್ನ ಪುರಂದರದಾಸ ಹೇಳಿದ. ಮಕ್ಕಳೇ, ಈ ಪುರಂದರದಾಸರ ಮಗನೇ ಮುಂದೆ ವಿಜಯದಾಸರಾಗಿ ಹುಟ್ಟಾರೆ. ಕಾರಣ, ಪುರಂದರದಾಸರು 4 ಲಕ್ಷ ಕೀರ್ತನೆಯನ್ನ ಬರಿತೇನೆ ಅಂತ ಹೇಳ್ತಾರೆ. ಆದ್ರೆ 3,500 ಆಗುವಷ್ಟೊತ್ತಿಗೆ, ಲಕ್ಷ ಆಗೋಷ್ಟೊತ್ತಿಗೆ ಅವರು ತ್ಯಾಗವನ್ನ ದೇಹ ತ್ಯಾಗವನ್ನ ಮಾಡಿಬಿಡ್ತಾರೆ. ಅವರು ಮುಂದೆ ಆ ದೇಹ ತ್ಯಾಗ ಮಾಡಿದಾಗ ತಂದೆಯ ಈ ಸಂಕಲ್ಪಕ್ಕೆ ಮಗ ತಾನು ತನ್ನ ತಂದೆಯ ಈ ಸಂಕಲ್ಪವನ್ನ ಪೂರೈಸ್ತೀನಿ ಅಂತ ಹುಟ್ಟಿ ಬರ್ತಾರೆ ಅಂತ ಹೇಳ್ತಾರೆ. ಅವರೇ ಮುಂದೆ ಚೀಕಲ ಪರವಿಯ ವಿಜಯದಾಸರು ಸಹ ಆಗಿದ್ದಾರೆ ಅಂತ ಹೇಳ್ತಾರೆ. ಅವರು 50,000 ಸುಳಾದಿಗಳನ್ನ ರಚಿಸ್ತಾರೆ. ಈ ಸುಳಾದಿಗಳು ಅಂದ್ರೆ ಏನು? ವಿಜಯದಾಸರ ಆ ಜೀವನ ವೃತ್ತಾಂತವನ್ನ ರಾಯಚೂರು ಜಿಲ್ಲೆ ಚೀಕಲ ಪರವಿಯಲ್ಲಿ ಹುಡ್ತಾರೆ. ಮಕ್ಕಳೇ, ಯಾವುದೇ ಒಂದು ಸಜ್ಜನರ ಜೀವನ ನಮ್ಗೆ ಸಂಕಲ್ಪ ಏನು ಅನ್ನೋದನ್ನ ತೋರಿಸುತ್ತೆ. ಈ ಕಥೆಯ ಒಂದು ಏನಂದ್ರೆ, ತಂದೆ ತಾಯಿಗಳ ಅಥವಾ ದೊಡ್ಡವರು ಏನೇ ಹೇಳ್ಕೊಟ್ರು ಅದನ್ನ ನಾವು ಮುಗ್ಧ ಮನಸ್ಸಿನಲ್ಲಿ ನಂಬಿದಾಗ, ಅದನ್ನ ನಾವು ಅದರ ರೂಢಾರ್ಥವನ್ನ ಬಿಟ್ಟು ಭಾವಾರ್ಥವನ್ನ ಅರ್ಥ ಮಾಡಿಕೊಂಡು ಅವ್ರು ಹೇಳಿದ್ದ ಎಲ್ಲ ಕೆಲಸಗಳನ್ನ ಸಂಕಲ್ಪ ಪೂರ್ವಕವಾಗಿ ನಾವು ಆಚರಣೆ ಮಾಡಿದಾಗ ಅದರಿಂದ ಬರುವಂತ ಪ್ರತಿಯೊಂದು ಅನಂತವಾದ ಪ್ರತಿಫಲವೇ ಆಗಿರುತ್ತೆ. ಹಾಗಾಗಿ ನಾವು ಸನ್ಮಾರ್ಗದಲ್ಲಿ ನಡೆಯುವಂತಹ ದಾರಿಯನ್ನ ನಮಗೆ ಸದ್ಗುರುಗಳು, ಸಜ್ಜನರು, ಮಾತಾಪಿತೃಗಳು
ಸಮಾಜ ಇದೆಲ್ಲವನ್ನ ತೋರಿಸ್ತಾ ಇರುತ್ತೆ. ಅದನ್ನ ಅಳವಡಿಸ್ಕೊಂಡು ಸತ್ಪ್ರಜೆಗಳಾಗಿ ಎಲ್ಲರಲ್ಲೂ ಪ್ರೇಮವನ್ನ ಕೊಡ್ತಾ ಲೋಕಕ್ಕೆಲ್ಲ ಸನ್ಮಂಗಳವಾಗುವಂತಹ ಲೋಕ ಸಮಸ್ತ ಸುಖಿನೋ ಭವಂತು ಅನ್ನುವಂತ ದಾರಿಯಲ್ಲಿ ನಡೆಯುವಂತಹ ಪ್ರಯತ್ನವನ್ನ ನೀವೆಲ್ಲ ಮಾಡ್ತೀರಾ ಅಂತ ಅನ್ಕೊಂಡಿರ್ತೀನಿ. ಮತ್ತೆ ಎಲ್ಲರಿಗೂ ಶುಭವಾಗಲಿ. ಅಸತೋ ಮಾ ಸತ್ಕಮಯ ತಮಸೋ ಮಾ ಜ್ಯೋತಿರ್ಕಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಪಾದಾರ್ಪಣಮಸ್ತು.